ಮಾರ್ಚ್ 4ರಂದು ನಡೆಯುವ ಕರ್ನಾಟಕ ರಾಜ್ಯ ಬಜೆಟ್ನಲ್ಲಿ ಕೋಲಾರ ಜಿಲ್ಲೆಗೆ ಆದ್ಯತೆ ನೀಡಬೇಕೆಂದು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿತ್ತು. ಕಳೆದ 2-3 ಬಜೆಟ್ನಲ್ಲಿ ಕೋಲಾರ ಜಿಲ್ಲೆಯನ್ನು ಬಹುತೇಕ ಕಡೆಗಣಿಸಿದ್ದು ಒಂದೇ ಒಂದು ಬಿಡಿಗಾಸು ಜಿಲ್ಲೆಗೆ ಬಿಡುಗಡೆ ಮಾಡಿರುವುದಿಲ್ಲ. ಈಗಾಗಲೇ ಬಹುತೇಕ ಹಿಂದುಳಿದವರ ಹಾಗೂ ಗಡಿ ಪ್ರದೇಶದಲ್ಲಿರುವ ಕೋಲಾರ ಜಿಲ್ಲೆಯನ್ನು ಪರಿಗಣಿಸಬೇಕಾಗಿದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ಹಾಗಾಗಿಯೂ ಸಹ ಜಿಲ್ಲೆಯನ್ನು ಬಹುತೇಕ ಸರ್ಕಾರಗಳು ಕಡೆಗಣಿಸಿಕೊಂಡು ಬಂದಿದ್ದು ಮುಂದಿನ ಬಜೆಟ್ನಲ್ಲಾದರೂ ಕೋಲಾರ ಜಿಲ್ಲೆಗೆ ಹೆಚ್ಚಿನ ಆದ್ಯತೆ ನೀಡಿ ಅಭಿವೃದ್ಧಿಗೆ ಸಹಕರಿಸಲು ಕೋರುತ್ತೇವೆ ಎಂದು ತಿಳಿಸಿದ್ದಾರೆ. ತಮ್ಮ ಸರ್ಕಾರಗಳ ಒಂದು ಒತ್ತಾಯ ಮಾಡ್ತಕ್ಕಂಥದ್ದು ತಮ್ಮ ಜನತೆಗೆ ಕೊಡ್ತಕ್ಕಂಥ ಬಜೆಟ್ನಲ್ಲಿ ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ಕೊಡಿ ಅಂತಕ್ಕಂಥದ್ದೇ ಜನತೆ ಆಶ್ವಾಸವಾಗಿರುತ್ತದೆ. ಹಾಗೆಯೇ ಕೇಂದ್ರ ಸರ್ಕಾರ, ಭಾರತ ಸರ್ಕಾರದ ಕೇಂದ್ರ ಸರ್ಕಾರ ಮಂಡಿಸಿರ್ತಕ್ಕಂಥ ಆಯುರ್ವೇದದಲ್ಲಿ ಈ ಕೆಲವು ವರ್ಗಕ್ಕೆ ಸೀಮಿತವಾಗಿ ಕೆಲವು ಸಣ್ಣ ಪಣ್ಣ ಮೈಕ್ರೋ ಅನುದಾನಗಳನ್ನು ಬಿಟ್ಟರೆ ಯಾವುದೇ ದೊಡ್ಡ ಅಂದರೆ ಮ್ಯಾಕ್ರೋ ಅನುದಾನಗಳು ಈ ಜಿಲ್ಲೆಗೆ ಯಾವುದೂ ಲಭಿಸ್ತಿಲ್ಲ. ಕೇಂದ್ರವನ್ನು ಪ್ರತಿನಿಧಿಸ್ತಕ್ಕಂತಹ ಸಂಸದರು, ರಾಜ್ಯಸಭಾ ಸದಸ್ಯರು ಅಥವಾ ಸರ್ಕಾರದ ಪ್ರತಿನಿಧಿಗಳು ಕೂಡ ಕೇಂದ್ರದ ಮೇಲೆ ಸರಿಯಾದ ರೀತಿಯ ಒತ್ತಡ ಮಾಡದೇ ಇರುವುದರಿಂದ ಈ ರಾಜ್ಯದ ನಮ್ಮ ಕೋಲಾರಕ್ಕೆ ಯಾವುದೇ ಸರಿಯಾದಂತಹ ಸವಲತ್ತುಗಳು ಸಿಗಲಿಲ್ಲ ಅಂತಕ್ಕಂಥ ವಿಷಯವನ್ನು ವ್ಯಕ್ತಪಡಿಸ್ತಾ ಈಗ 4ನೇ ತಾರೀಕು ಏನು ವಿಧಾನಸಭೆಯ ಅಧಿವೇಶನದಲ್ಲಿ ಬಜೆಟ್ ಅಧಿವೇಶನದಲ್ಲಿ ಮುಂಬರುವ ವರ್ಷದಲ್ಲಿ ಏನು ಅಧಿಕಾರ ಕಾರ್ಯಕ್ರಮವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಸಾಕಷ್ಟು ಕೂಡ ಒಂದು ಚುನಾವಣಾ ಬಜೆಟ್ ಕೂಡ ಇದಾಗಿದೆ ಅಂತಕ್ಕಂಥದ್ದು ತಿಳಿಯಬೇಕಾಗ್ತದೆ. ಸರ್ಕಾರ ಈ ಕೋಲಾರ ಜಿಲ್ಲೆಗೆ ಸಾಕಷ್ಟು ಕೂಡ ಸೌಲಭ್ಯ ಕೊಡ್ತಕ್ಕಂಥದ್ರಲ್ಲಿ ವಿಫಲವಾಗಬಾರದು. ಏನೇನು ನಾವು ಬೇಡಿಕೆಗಳಿಟ್ಟಿದ್ದೀವಿ ಪ್ರಗತಿಪರ ಸಂಘಟನೆಗಳು ಅದನ್ನು ಪರಿಗಣಿಸಬೇಕು ಅಂತಕ್ಕಂಥದ್ದು ಸರ್ಕಾರದ ಜೊತೆಗೆ ಏನು ಜನಪ್ರತಿನಿಧಿಗಳು ಎಂಎಲ್ಎಗಳು ಎಂಎಲ್ಸಿಗಳು ಮತ್ತು ಎಂಪಿಗಳು ಏನಿದ್ದೀರಿ ಇವು ಸರ್ಕಾರದ ಮೇಲೆ ಒತ್ತಡವನ್ನು ತಂದು ನಾವು ಕೊಡ್ತಕ್ಕಂಥ ಹಲವು ಬೇಡಿಕೆಗಳನ್ನು ಬಜೆಟ್ನಲ್ಲಿ ಬರಬೇಕು. ಇದು ಒಕ್ಕಲಿನ ಒಂದು ಒತ್ತಡ, ಹಾಗಾಗಿ ಪರಿಗಣಿಸಬೇಕು ಅಂತ ಹೇಳ್ತಾ ನಮ್ಮಲ್ಲಿ ಕೆಲವಾರು ಬೇಡಿಕೆಗಳನ್ನು ನಮ್ಮ ಪ್ರತಿಪರ ಸಂಘಟನೆಗಳನ್ನೆಲ್ಲ ಕೂಡ ಪೂರ್ವಭಾವಿಯಲ್ಲಿ ಮಾತಾಡಿಕೊಂಡಿದ್ದೇವೆ. ಅದನ್ನು ಕೆಲವನ್ನು ನಾನು ಹೇಳ್ತೇನೆ, ಕೆಲವರು ನಮ್ಮ ಸ್ನೇಹಿತರು ಕೂಡ ಅದನ್ನು ಪ್ರಸ್ತಾಪ ಮಾಡ್ತಾರೆ. ಸರ್ಕಾರಕ್ಕೂ ಮತ್ತು ಜನಗಳಿಗೆ ಪತ್ರಕಾರ ಬಹಳಷ್ಟು ಕೂಡ ಉತ್ತಮವಾದಂಥ ಒಂದು ಕೆಲಸವನ್ನು ಮಾಡ್ತಾರೆ.